नमस्कार वेलकम बैक एल्लरिगू ना निम सागर नीवु नोड्तिद्दीरा सागर स्टोरी सुमार जन ई ओंदु मैच बगे केळ्ता इद्दीरा एन ब्रो इंडिया वर्सस वर्ल्ड 11 ई तर ओंदु मैच नडेयुत्तंते इदर बगे एनक्के इन्फॉर्मेशन कोड्ता इल्ल नीवु अंत केळ्ता इद्दीरा ಸೊ ಇದು ಯಾರು ನಿಮಗೆ ಬೇಸಿಕಲಿ ಸ್ಟಾರ್ಟ್ ಮಾಡಿರೋದು ಅಂದರೆ ಇಂಡಿಯನ್ ಗೌರ್ಮೆಂಟ್ ಅವರು ಇದನ್ನು ಸ್ಟಾರ್ಟ್ ಮಾಡಿರೋದು ಬಿ ಸಿ ಸಿ ಐ ಸ್ಟಾರ್ಟ್ ಮಾಡಲಿಲ್ಲ ಇಂಡಿಯನ್ ಗೌರ್ಮೆಂಟ್ ಅವರು ರಿಕ್ವೆಸ್ಟ್ ಮಾಡಿದ್ರಂತೆ ಬಿ ಸಿ ಸಿ ಐಗೆ ಆಗಸ್ಟ್ 22ಗೆ ಆಸ್ ಎ ಪಾರ್ಟ್ ಆಫ್ 75th ಇಂಡಿಪೆಂಡೆನ್ಸ್ ಡೇಗೆ ಇದನ್ನು ಆಡ್ಸೋಣ ಗುರು ಅಂತ ನಿರ್ಧಾರ ಮಾಡ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಬಿ ಸಿ ಸಿ ಐಗೆ ಒಂದು ರಿಕ್ವೆಸ್ಟ್ ಹಾಕಿದ್ದಾರೆ, ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಇದನ್ನು ಆ್ಯಕ್ಚುಲಿ ನಿಮಗೆ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ನಡೆಯುತ್ತೋ ನಡೆಯೋದಿಲ್ವೋ ಅಂತ. ಒಟ್ಟಿನಲ್ಲಿ ನಿಮಗೆ ಇಂಡಿಯನ್ ಗೌರ್ಮೆಂಟ್ ಅವರು ಇದನ್ನು ನಡೆಸಬೇಕು ಗುರು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಅದನ್ನು ಬಿ ಸಿ ಸಿ ಅವರಿಗೆ ತಿಳಿಸಿದರೆ. ಬಟ್ ಬಿ ಸಿ ಸಿ ಅವರು ನಿಮಗೆ ಎಲ್ಲ ಬೋರ್ಡ್ ಜೊತೆನೂ ಮಾತಾಡಬೇಕು. ಇವಾಗ ಇಂಡಿಯನ್ 11 ಆಬ್ವಿಯಸ್ಲಿ ರೆಡಿ ಇರುತ್ತೆ, ಇಂಡಿಯಾ ಮ್ಯಾಚ್ ಇಂಡಿಯನ್ ಗೌರ್ಮೆಂಟ್ ಮಾಡ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಇಂಡಿಯಾ ಟೀಮ್ ಅಂತೂ ರೆಡಿ ಇದ್ದೇ ಇರುತ್ತೆ. ನಿಮಗೆ ವರ್ಲ್ಡ್ 11 ಅಂತಂದರೆ ವರ್ಲ್ಡಲ್ಲಿ ಯಾರ್ಯಾರು ಟಾಪ್ ಟಾಪ್ ಪ್ಲೇಯರ್ಸ್ಗಳಿದ್ದಾರೆ, ಸೊ ಆ ಪ್ಲೇಯರ್ಸ್ಗಳನ್ನ ಕರೆಸ್ಬಿಟ್ಟು ಇಲ್ಲಿ ಆಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋದು. ಬಟ್ ಅವರ ಅವೈಲಬಿಲಿಟಿನೂ ಇಟ್ಕೊಂಡು ಇಲ್ಲಿ ನಿರ್ಧಾರ ಮಾಡಬೇಕಲ್ಲ, ಎಲ್ಲ ಬೋರ್ಡ್ ಜೊತೆನೂ ಡಿಸ್ಕಸ್ ಮಾಡಬೇಕಲ್ಲ. ಸೊ ಇದು ಮೇನ್ ಮ್ಯಾಟರ್ ಆಗಿರೋದು. ಇಲ್ಲಿ ನಿಮಗೆ ಜಿಂಬಾಬ್ವೆ ಟೂರ್ ಕೂಡ ಇದೆ, ಇಂಡಿಯಾ ಟೂರ್ ಆಫ್ ಜಿಂಬಾಬ್ವೆ. ಅದರಲ್ಲಿ ನಿಮಗೆ ಮೇನ್ ಮೇನ್ ಪ್ಲೇಯರ್ಸ್ ಯಾರು ಹೋಗೋದಿಲ್ಲ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇವರೆಲ್ಲ ಯಾರು ಹೋಗೋದಿಲ್ಲ, ಅವರೆಲ್ಲ ಇಂಡಿಯಾದಲ್ಲೇ ಇರ್ತಾರೆ. ಸೊ ಆದ್ರಿಂದ ಆಗಸ್ಟ್ 22ಗೆ ಮೇನ್ ಮೇನ್ ಪ್ಲೇಯರ್ಸ್ಗಳೆಲ್ಲ ಈ ಮ್ಯಾಚ್ಗೆ ಆಡೋದಕ್ಕೆ ಇಂಡಿಯಾದವರು ರೆಡಿ ಇರ್ತಾರೆ. ಇಲ್ಲಿ ಮೇನ್ ನಮ್ಮದು ಕ್ವಾರ್ಟರ್ ಆಗಿರೋದೇನು ಅಂದರೆ ಫಾರಿನ್ ಓವರ್ಸೀಸ್ ಪ್ಲೇಯರ್ಗಳದು. ಸೊ ಬಿ ಸಿ ಸಿ ಐ ಅವರು ಡಿಸ್ಕಸ್ ಮಾಡ್ತಾರಂತೆ ಈ ಮ್ಯಾಟ್ರ್ ಬಗ್ಗೆ, ಅಂದರೆ ನಿಮಗೆ ಎಲ್ಲ ಬೋರ್ಡ್ಗಳ ಜೊತೆ ಯಾರ ಟಾಪ್ ಬೋರ್ಡ್ಸ್ಗಳ ಜೊತೆಗೆ ಟಾಪ್ ಪ್ಲೇಯರ್ಸ್ಗಳು ಇರುವಂಥ ಬೋರ್ಡ್ಗಳ ಬಗ್ಗೆ ಡಿಸ್ಕಸ್ ಆಲ್ಮೋಸ್ಟ್ ನಿಮಗೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅದು ಇದು ಎಲ್ಲದನ್ನು ಡಿಸ್ಕಸ್ ಮಾಡಲೇಬೇಕು. ಜೊತೆಗೆ ಕೆರೆಬಿಯನ್ ಪ್ರೀಮಿಯರ್ ಲೀಗು ಕೂಡ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೊ ಪ್ಲೇಯರ್ಸ್ಗಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಬಿ ಸಿ ಸಿ ಅವರು ಇದಕ್ಕೆ ಹೇಳಿದರೆ. ಬಟ್ ಸಮ್ ಹೌ ದೇ ವಿಲ್ ಮ್ಯಾನೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಗೌರ್ಮೆಂಟ್ ಅವರೇ ನಿರ್ಧಾರ ಮಾಡಿರೋದ್ರಿಂದ ಸಮ್ ಹೌ ಏನಾದ್ರು ಮಾಡ್ಬಿಟ್ಟು ಏನಾದ್ರು ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಬೋರ್ಡ್ ಜೊತೆ ಯಾವಾಗ ಮಾತಾಡ್ತಾರೆ ಅಂತಂದರೆ ಅದು ನಿಮಗೆ ಐ ಸಿ ಸಿ ಆ್ಯನ್ಯುವಲ್ ಕಾನ್ಫರೆನ್ಸ್ ಇದೆ ಅಂತೆ, ಇದೇ ತಿಂಗಳು 22ರಿಂದ 26ನೇ ತಾರೀಕುವರೆಗೂ. ಸೊ ಆ ಕಾನ್ಫರೆನ್ಸಲ್ಲಿ ಎಲ್ಲ ಬೋರ್ಡ್ಗಳ ಜೊತೆನೂ ಮಾತಾಡ್ಬಿಟ್ಟು ಸೊ ಪ್ಲೇಯರ್ಸ್ಗಳನ್ನ ಕರೆಸೋದಕ್ಕೆ ಪ್ರಯತ್ನ ಪಡ್ತಾರಂತೆ ಬಿ ಸಿ ಸಿ ಅವರು. ಒಟ್ಟಲ್ಲಿ ಮ್ಯಾಮ್ ಟಾಪ್ 10 ಕ್ರಿಕೆಟಿಂಗ್ ನೇಷನ್ಸ್ಗಳು ಯಾವುದಿದ್ದಾವೆ ಅದರೆಲ್ಲದ್ರಿಂದನೂ ನಿಮಗೆ ಟಾಪ್ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿಬಿಟ್ಟು ಹಾಕೊಬೇಕು ಅಂತ ನಿರ್ಧಾರ ಮಾಡಿರೋದು. ಅಂದರೆ ನಿಮಗೆ ಎಲ್ಲ ಕಂಟ್ರಿಗಳಿಂದನೂ ಒಬ್ಬೊಬ್ಬರು ಪ್ಲೇಯರ್ಸ್ ಅಂತೂ ಮಿನಿಮಮ್ ಇದ್ದೇ ಇರ್ತಾರೆ. ಸೊ ಆ ಒಬ್ಬೊಬ್ಬರು ಪ್ಲೇಯರ್ಸ್ಗಳು ಬರ್ತಾರಾ ಬರೋದಿಲ್ವಾ ಅನ್ನೋದು ನಿಮಗೆ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಒಬ್ಬರು ಪ್ಲೇಯರ್ ಬರಬೇಕು ಅಂತಂದ್ರೂ ಒಂದು ಬೋರ್ಡ್ ನಿಮಗೆ ಅವರಿಗೆ ಪರ್ಮಿಷನ್ ಕೊಡಬೇಕು, ಇಲ್ಲಾಂದರೆ ಅವರು ಬರೋದಕ್ಕೆ ಆಗೋದಿಲ್ಲ. ಇಲ್ಲಿ ಎಷ್ಟು ಬೋರ್ಡ್ಗಳು ಪರ್ಮಿಷನ್ ಕೊಡ್ತವೆ, ಎಷ್ಟು ಬೋರ್ಡ್ಗಳು ಪರ್ಮಿಷನ್ ಕೊಡೋದಿಲ್ಲ, ಇದೇ ನಮಗೆ ಒಂದು ಸ್ವಲ್ಪ ಕ್ವಾಟ್ಲ ಆಗಿರೋದು. ಒಟ್ಟಿನಲ್ಲಿ ಈ ಥರ ಒಂದು ಮ್ಯಾಚ್ ನಡೀತಾ ಇದೆ ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ನಡೆಸ್ತಾ ಇದೆ ಅಂತಂದರೆ ಇದು ಬಿ ಸಿ ಸಿ ಐ ಅಂಡರ್ಲೇ ನಡೀತಾರದು ಆಬ್ವಿಯಸ್ಲಿ. ಬಟ್ ಇಂಡಿಯನ್ ಗೌರ್ಮೆಂಟು ಇದನ್ನು ಮೇಯ್ನ್ ಆಗಿ ತೊಗೊಂಡು ಮಾಡ್ತಾ ಇದ್ದಾರೆ, ಅಂದರೆ ಮುನ್ ನಡೆಸ್ತಾ ಇದ್ದಾರೆ. ಸೊ ಇದೊಂಥರ ಖುಷಿ ವಿಚಾರ, ಇಂಡಿಯನ್ ಗೌರ್ಮೆಂಟ್ ಅವರು ಈ ಥರ ಒಂದು ಮ್ಯಾಚ್ನ ಮಾಡಿದರೆ ಆಸ್ ಎ ಪಾರ್ಟ್ ಆಫ್ 75th ಇಂಡಿಪೆಂಡೆನ್ಸ್ ಡೇ ಅಂತಂದರೆ ಖುಷಿ ವಿಚಾರನೇ. ಆದರೆ ಇಂಡಿಯಾ ಗೆಲ್ಬೇಕಾ ಮ್ಯಾಚಲ್ಲಿ? ಫಸ್ಟ್ ಮ್ಯಾಚ್ ನಡೆಯುತ್ತಾ ನಡೆಯೋದಿಲ್ವೋ ಅದೇ ಇನ್ನೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಸಿಕ್ಕಿಲ್ಲ ಬಿ ಸಿ ಸಿ ಐ ಕಡೆಯಿಂದ. ಒಟ್ಟಿನಲ್ಲಿ ಅಪ್ಲಿಕೇಶನ್ ಅಂತೂ ಹಾಕಿದರೆ ಬಿ ಸಿ ಸಿ ಅವರಿನ್ನ ಮಾತಾಡಿ ಅದಾಗಿ ಇದಾಗಿ ಅದೆಲ್ಲ ಆಯಿತು ಅಂತಂದರೆ ಮಾತ್ರ ಈ ವರ್ಲ್ಡ್ 11 ಜೊತೆಗೆ ಮ್ಯಾಚ್ ನಡೆಯುತ್ತೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಜೊತೆಗೆ ಕಾಂಪನ್ಸೇಷನ್ ಕೂಡ ಕೊಡ್ತಾರಂತೆ, ಅಂದರೆ ಇವಾಗ ಪ್ಲೇಯರ್ಸ್ಗಳು ಇನ್ ಕೇಸ್ ಏನಾದರೂ ಕೆರೆಬಿಯನ್ ಪ್ರೀಮಿಯರ್ ಲೀಗ್ನ ಮಿಸ್ ಮಾಡಿಕೊಂಡ್ರು ಅಂತಂದರೆ ಸೊ ಆ ಮ್ಯಾಚ್ಗೆ ಏನೇನು ಇವರಿಗೆ ಕಾಂಪನ್ಸೇಷನ್ ಬರ್ತಿತ್ತೋ ಅಥವಾ ಇನ್ನೂ ಜಾಸ್ತಿನೇ ಕೊಡ್ತಾರೆ ಅಂದರೆ ಗೊತ್ತು ತಾನೆ ನಿಮಗೆ ಐ ಪಿ ಎಲ್ ಅಲ್ಲಿ ಎಷ್ಟು ಕೋಟಿ ಕೋಟಿ ಗಟ್ಟಲೆ ಕೊಡ್ತಾರೆ, ಇನ್ನು ಒಂದು ಮ್ಯಾಚಲ್ಲಿ ಕೊಡೋದಿಲ್ವಾ ಗುರು? ಅಲ್ಲಿಂದ ಬಿಟ್ಬಿಟ್ಟು ಬರ್ತಾ ಇದ್ದಾರೆ ಅಂತಂದರೆ ದುಡ್ಡಂತೂ ಕೊಟ್ಟೆ ಕೊಡ್ತೀವಿ ಆಬ್ವಿಯಸ್ಲಿ. ಸೊ ದುಡ್ಡು ಮುಖ ನೋಡ್ಬಿಟ್ಟು ಆಬ್ವಿಯಸ್ಲಿ ಆ ಪ್ಲೇಯರ್ಸ್ಗಳೆಲ್ಲ ಬರ್ತಾರೆ, ನೋಡೋಣ ಗುರು ಹೆಂಗಿರುತ್ತೆ ಅಂತ. ಸೊ ಮ್ಯಾಚ್ ಅಂತೂ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ, ಒಂದು 50% ಚಾನ್ಸಸ್ ಇದೆ. ಬಟ್ ಐ ಸಿ ಸಿ ಅಂದರೆ ನಿಮಗೆ ಎಲ್ಲ ಜೊತೆನೂ ಮಾತಾಡಬೇಕಲ್ಲ ಐ ಸಿ ಸಿ ಕಾನ್ಫರೆನ್ಸಲ್ಲಿ. ಸೊ ಅಲ್ಲಿ ಏನಾಗುತ್ತೆ ರಿಸಲ್ಟ್ ಅಂತ ಇನ್ನೂ ಗೊತ್ತಿಲ್ಲ. ಸೊ ಇದೊಂದು ಸ್ವಲ್ಪ ದಿನದಲ್ಲಿ ಮ್ಯಾಟ್ರ್ ಈಚೆ ಬರುತ್ತೆ, ನೋಡೋಣ ಅವಾಗ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತಷ್ಟು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಚಿಯರ್ಸ್, ಬಾಯ್.